ಹೇಳಿದ್ರು ಸರ್ ಈ ಸಲೂ ಕೂಡ ಆಡಳಿತ ಪಕ್ಷದ ನಾಯಕ ಆಗ್ತಾರೆ ಅಂತೇಳಿ ಸಾಕಷ್ಟು ಜನ ಕ್ಷೇತ್ರ ಜನ ಆದಿಯಾಗಿ ರಾಜ್ಯದ ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ಅಂದ್ಕೊಂಡಿದ್ರು ಜಿಟಿ ದೇವೇಗೌಡರಿಗೆ ಸಮರ್ಥವಾದಂಥ ನಾಯಕತ್ವ ಕೊಡ್ತಾರೆ ಅಂತ ಆದರೆ ಮೈಸೂರಿನ ಒಬ್ಬರು ನಾಯಕರು ನಿಮಗೆ ತಪ್ಪಿಸುವಂಥ ನಿಟ್ಟಿನಲ್ಲಿ ಒಂದು ತಂತ್ರ ರೂಪಿಸಿದ್ರು ಅನ್ನೋದು ರಾಜ್ಯದ ಜನ ಶಾಸಕರುಗಳು ಎಲ್ಲರೂ ಜಿಟಿ ದೇವೇಗೌಡರ ನಾಯಕ ಅಂತ ತೀರ್ಮಾನ ಮಾಡಿದರು ಇವರು ಕೂಡ ಹೇಳಿದರು ನಿಖಿಲ್ ಕೂಡ ಕಂಗ್ರ್ಯಾಚುವೇಶನ್ ಹೇಳಿದ್ರು ನಾಳೆ ಅಂತ ಎಲ್ಲ ಹೇಳಿದರು ಅದಕ್ಕೆ ಉತ್ತರ ಇಲ್ಲೇ ಹೇಳೋರಲ್ಲ ಸಭೆ ಪಕ್ಷ ಸಭೆಯಲ್ಲಿ ನಾನೇ ಸಾರಾ ಮಹೇಶ್ ಅವರು ನಾನೇ ಸುರೇಶ್ ಅವ್ರನ್ನ ವಿರೋಧ ಪಕ್ಷದ ನಾಯಕರನ್ನ ಮಾಡಿಸ್ದೆ ಎಮ್ ಎಲ್ ಎಗಳು ನಾನು ಅಧ್ಯಕ್ಷರುಗಳು ನಮ್ಮ ಎಲ್ಲರೂ ಕೂಡ ದೊಡ್ಡವರು ರಾಷ್ಟ್ರೀಯತೆಗೆ ಒಪ್ಪಿಸಿ ಸುರೇಶ್ ಬಾಬುವರು ನಾನೇ ಮಾಡಿದೆ ಅಂತ ಪಕ್ಷ ಸಭೆಯಲ್ಲಿ ಹೇಳಿದ್ದಾರೆ ಅಂದರೆ ನಾನು ಇವ್ರನ್ನ ಕೇಳಿ ಇವರು ಎಮ್ ಎಲ್ ಎನೇ ಅಲ್ಲ ವಿರೋಧ ಪಕ್ಷದ ನಾಯಕರು ಮಾಡೋರು ಯಾರು ಎಮ್ ಎಲ್ ಎಗಳು ನಾನೇ ಯಾಕೆ ಇವ್ರು ಕೇಳಬೇಕು ಎಮ್ ಎಲ್ ಎ ಇಲ್ಲದೇ ಇರೋರನ್ನ ಸೋತಿರೋರ್ನ ಕೇಳಿ ವಿರೋಧ ಪಕ್ಷ ನಾಯಕನ ಆಯ್ಕೆ ಮಾಡ್ತಾರಾ ಗೆದ್ದಿರೋ ಎಮ್ ಎಲ್ ಎಗಳು ಸೇರಿ ವಿರೋಧ ಪಕ್ಷ ನಾಯಕನ ಮಾಡ್ತಾರೆ ಆದರೆ ಇವರು ಹೇಳ್ತಾರೆ ನಾನೇ ವಿರೋಧ ಪಕ್ಷ ನಾಯಕನ ಮಾಡಿ ನಾನು ಕೇಳಲಿಲ್ಲ ಇವರು ಇವ್ರನ್ನ ಕೇಳಬೇಕಿತ್ತಂತೆ ನಾನು ಅದಕ್ಕೆ ಇವರು ಮಾಡಿದ್ರಂತೆ ಈ ಎಲ್ಲೋ ಒಂದು ಕಡೆ ಸರ್ ಈಗ ಬಿ ಫಾರ್ಮ್ ಕೊಡೋಂಥ ವಿಚಾರದಲ್ಲೂ ಕೂಡ ಅದೇ ಸಭೆಯಲ್ಲಿ ಹೇಳ್ತಾರೆ ಅದೇ ನಾನಿದ್ದು ಪಕ್ಷದ ಸಭೆನಲ್ಲೇ ಹೇಳ್ತಾರೆ ಎಲ್ಲರಿಗೂ ಇನ್ನು ಮುಂದೆ ಕುಮಾರಸ್ವಾಮಿ ಎಚ್ ಡಿ ದೇವಿಯವರೆಲ್ಲ ಬಿ ಫಾರ್ಮ್ ಕೊಡೋದು ನಾನೇ ಬಿ ಫಾರಮ್ ಕೊಡೋದು ಮೆಂಬರ್ಶಿಪ್ ಸರಿಯಾಗಿ ಮಾಡ್ತಿಲ್ಲ ನಿಮಗೆ ಬಿ ಫಾರಮ್ ನಾನು ಕೊಡೋಲ್ಲ ನಾನೇ ಇನ್ನು ಮುಂದೆ ಬಿ ಫಾರಮ್ ಕೊಡೋದು ಅಂತ ನೇರವಾಗಿ ಹೇಳ್ತಾರೆ ನಿಖಿಲ್ ಅವ್ರ ಪಾಪ ಬಂದು ಮಾತಾಡ್ತಾರೆ ಕ್ಷಮೆ ಕೇಳ್ತೀನಿ ಸಾರಾಮ ಚಂಡ್ ದುಡ್ಕು ಮಾತಾಡಿದ್ದಾರೆ ಅಂತ ಕ್ಷಮೆ ಕೇಳ್ತಾರೆ ಸರ್ ಕೊನೆಯದಾಗಿ ಸರ್ ನೀವು ಐದು ದಶಕದ ರಾಜಕಾರಣ ಮಾಡಿದಿರ ಇಂದ ಹಿಡಿದು ಎಮ್ ಎಲ್ ಎವರೆಗೂ ಕೂಡ ಎಂ ಪಿ ಅವ್ರಿಗೂ ಕೂಡ ರಾಜಕಾರಣ ಮಾಡಿದ್ದೀರಾ ಎಲ್ಲೋ ಒಂದು ಕಡೆ ಸರ್ ಈಗ ನೀವೇನು ಕಾಂಗ್ರೆಸ್ಸಲ್ಲೇಲಿ ಗ್ಯಾರಂಟಿಯಲ್ಲೆಲಿ ಇಬ್ಬರು ಗೆಲ್ತೀರಿ ನೀವು ಮತ್ತು ನಿಮ್ಮ ಪುತ್ರ ಅಷ್ಟೆಲ್ಲ ಕಷ್ಟಪಟ್ಟು ಗೆದ್ದು ಜೆ ಡಿ ಎಸ್ ಅಲ್ಲಿ ನೋವು ತಿಂದರೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮನ್ನ ಗೌರವ ನಿಟ್ಟಿನಲ್ಲಿ ವಿಫಲರಾಗಿದ್ದಾರೆ ಅದೊಂದು ಬೇಸರ ಇಲ್ಲವಾ ಸರ್ ನಿಮಗೆ ಮತ್ತು ನಿಮ್ಮ ಕ್ಷೇತ್ರದ ಜನಕ್ಕೂ ಸಕ್ಕ ಬೇಸರ ಇದೆ ನಿಮ್ಗೆ ಆ ಬೇಸರ ಅನ್ನಿಸ್ತಾ ಇಲ್ಲ ಮತ್ತು ಇಷ್ಟು ಅವಮಾನ ಆದರೂ ಕೂಡ ಪಾರ್ಟಿಲಿರಬೇಕನ್ನಂಥ ಮನಸ್ಥಿತಿ ಯಾವತ್ತೂ ಬಳಿಲ್ವಾ ಸರ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದವರು ಮುಂದೆ ಗೆದ್ದೋದಾಗ್ಲೂ ಅವಮಾನ ಮಾಡಿದ್ರಿ ಆಯಿತಾ ಅವ್ರು ಹೇಳ್ತಾರೆ ಏನು ಹೇಳ್ತಾರೆ ಬಿ ಫಾರ್ಮ್ ಕೊಡಬೇಕು ಮೂರನೇ ಮಾಡೀಲಿ ಮಂತ್ರಿ ಮಂತ್ರಿ ಮಾಡಬೇಕು ಮೂರನೇ ಮಾಡಿಲಿ ಕಚೇರಿ ಕೊಡಬೇಕು ವಾಸಕ್ಕೆ ಮನೆ ಕೊಡಬೇಕು ಇವೆಲ್ಲ ಮಾಡಿರೋದು ಯಾರಿಗೆ ಮಂತ್ರಿಗಳಿಗೆ ತಾನೇ ಹಾಂ ಬಿ ಫಾರ್ಮ್ ಕೊಡೋದು ಒಂದೊಂದು ಎಲ್ಲ ಪಕ್ಷನೂ ಬಿ ಫಾರ್ಮ್ ಕೊಡೋದೇ ತಾನೇ ಬಿ ಫಾರಮ್ ಕೊಡೋಕ್ಕೆ ಬಿ ಫಾರಮ್ಮು ಕೊಡಬೇಕು ಇವ್ರಿಗೆ ವಿಧಾನಸೌಧ ಮೂರನೇ ಮಾಡಿ ಕಚೇರಿ ಕೊಡಬೇಕು ವಾಸಕ್ಕೆ ಮನೆ ಕೊಡಬೇಕು ಅಂತಲೂ ಕೂಡ ಇವ್ರು ಹೇಳಿದ್ದನ್ನು ತಾವು ನೋಡಿದ್ದೀರಿ ಅಂದರೆ ಅದರ ಅರ್ಥ ಇಲ್ಲೂ ಕೂಡ ಬಿ ಫಾರಮ್ ವಿಚಾರ ಇರ್ಬೋದು ಬೇರೆ ಯಾವುದೇ ವಿಚಾರಗಳು ಇರ್ಬೋದು ಇದನ್ನು ಏಕೋ ಏನೋ ಗೊತ್ತಿಲ್ಲ ಅವ್ರಿಗೆ ನನ್ನ ಬಗ್ಗೆ ಮೊದಲಿಂದಲೂ ಅವ್ರಿಗೆ ನಾನು ಮಾಡಿದ್ರು ನನ್ನ ಬಗ್ಗೆ ಅವ್ರಿಗೆ ಪ್ರೀತಿ ಬರಲಿಲ್ಲ ಗೊತ್ತಿಲ್ಲ ಸರ್ ಈ ಮುಂದಿನ ರಾಜಕೀಯ ಏನು ಸರ್ ನೀವು ಯಾಕಂದ್ರೆ ನಿನ್ನೆ ಕೂಡ ನೀವು ರಾಜಕೀಯ ನಿವೃತ್ತಿ ತಗೋಬೇಕು ಅನ್ನೋಂಥ ಒಂದು ಮಾತಾಡಿದಿರಿ ಸಾಕಷ್ಟು ಕ್ಷೇತ್ರದ ಜನ ಕೂಡ ಇನ್ನೂ ಕೂಡ ಇದ್ದಾರೆ ಜಿ ಟಿ ದೇವೇಗೌಡರು ಸಹಕಾರ ಕ್ಷೇತ್ರ ಇರ್ಬೋದು ಈ ಒಂದು ಮೈ ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಹಳೆ ಮೈಸೂರು ಬಾಗದಲ್ಲಿ ಜಿ ಟಿ ದೇವೇಗೌಡರು ಶಕ್ತಿ ಅವ್ರು ಇರಬೇಕು ಅನ್ನೋದು ಸಾಕಷ್ಟು ಜನ ಬಯಸ್ತಾರೆ ನಾನು ಅದನ್ನೇ ಹೇಳ್ತಿದ್ದೆ ಸಿದ್ದರಾಮಯ್ಯನವ್ರನ್ನ ಮುಂದೆ ಗೆದ್ದೋದಾಗಲೂ ಇದೆ ಕಾಂಗ್ರೆಸ್ಸಿನ ಬಿರುಗಾಳಿನಲ್ಲಿ ಐದು ಗ್ಯಾರಂಟಿನಲ್ಲಿ ಕಾಂಗ್ರೆಸ್ಸಿನ ಭದ್ರಕೋಟೆ ಇರ್ತಕ್ಕಂಥ ಹುಣಸೂರಲ್ಲಿ ಚಾಮುಂಡೇಶ್ವರಿನಲ್ಲಿ ನಾವಿಬ್ಬರು ಸಾಲ ಮಾಡಿ ಕಷ್ಟಪಟ್ಟು ಕಣ್ಣೀರು ಹಾಕಿದಾಗಲೂ ಅವರಿಂದ ಒಂದು ಸಾಂತ್ವನ ಇಲ್ಲ ಒಂದು ಬೆಂಬಲ ಇಲ್ಲ ಅನ್ನೋದನ್ನು ತೋರ್ಪಡಿಸಿದ್ದಾರೆ ಇದಿಷ್ಟು ಏನು ಜಿ ಟಿ ದೇವೇಗೌಡರ ಮಾತಾಗಿರ್ತಕ್ಕಂಥದ್ದು ಏನು ಪಕ್ಷವನ್ನು ಕಟ್ಟಿ ಬೆಳೆಸಿದ್ದೆ ಆದರೆ ಯಾವ ರೀತಿಯಾದಂತಹ ಕಂದಕ ಸೃಷ್ಟಿಯಾಗಿದೆ ಅಂತ ಗೊತ್ತಿಲ್ಲ ಆದರೆ ನನಗೆ ಸಾಕಷ್ಟು ರೀತಿಯಾದಂಥ ಅವಮಾನಗಳನ್ನು ಪಕ್ಷದ ನಾಯಕರು ಮಾಡಿದ್ದಾರೆ ಅಂತಕ್ಕಂಥದ್ದು ಇವರ ಅಭಿಪ್ರಾಯ ಕ್ಯಾಮ್ರಾಮ್ಯಾನ್ ಕಿರಣ್ ಕುಮಾರ್ ಜೊತೆ ಯಶಸ್ ಮಾಹತು ನ್ಯೂಸ್ ಕಲ್ಕಾಣ ಮೈಸೂರು